ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನೇಕ ನಮನಗಳನ್ನು ಸಲ್ಲಿಸಿ ಗಜಾನನಂ ಭೂತಗಣಾದಿ ಸೇವಿತಂ ಕಪಿಧ್ವಜಂಭೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಅಂಥೇಳಿ ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡೋದು. ಮಹಾಗಣಪತಿ ವಿಘ್ನ ನಾಶಕ, ಸಂಕಷ್ಟಹರ. ಯಾವುದೇ ಒಂದು ಸತ್ಕಾರ್ಯವನ್ನು ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ಪುಣ್ಯಕರ್ಮವನ್ನು ಮಾಡಬೇಕಾದ್ರೆ ಆ ಮಹಾಗಣಪತಿಯನ್ನು ಸ್ತುತಿಸಿ ನಿನ್ನ ಕರುಣೆ ನಮ್ಮ ಮೇಲೆ ಸದಾಕಾಲ ಇರಲಿ, ನಾವು ಮಾಡುತ್ತಿರುವಂಥ ಈ ಸತ್ಕಾರ್ಯಕ್ಕೆ ಯಾವ ವಿಘ್ನವೂ ಬರದಂಗೆ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು, ನಿನ್ನ ಕರುಣಾದೃಷ್ಟಿ ಸದಾಕಾಲ ಇರಬೇಕಂತ ಹೇಳ್ತಾರೆ. ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋದು ನಮ್ಮ ಒಂದು ಸನಾತನ ಧರ್ಮದ ಪದ್ಧತಿ, ಹಿಂದೂ ಧರ್ಮದ ಪದ್ಧತಿ. ಆ ಪ್ರಕಾರವಾಗಿ ಮಹಾಗಣಪತಿಯನ್ನು ವಿಶೇಷವಾಗಿ ಸ್ಮರಿಸಿ ಇವತ್ತ ಒಂದು ಪುಣ್ಯಮಯವಾದಂಥ ಕಾರ್ಯವನ್ನು ಆರಂಭ ಮಾಡೋದು. ಏನಂತಂದ್ರೆ, ಗರಗದ ಶ್ರೀಗುರು ಮಡಿವಾಳೇಶ್ವರ ಮಹಾಸ್ವಾಮಿಗಳವರ ಚರಿತ್ರವನ್ನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ನಾ ಪೂರ್ಣ ಹೇಳ್ತೇನಂದ್ರೆ ನನ್ನಿಂದ ಸಾಧ್ಯಿಲ್ಲ, ಪೂರ್ಣ ಕೇಳ್ತನಂದ್ರೆ ನಿಮ್ಮಿಂದನೂ ಸಾಧ್ಯಿಲ್ಲ. ಆ ಸದ್ಗುರುನಾಥನ ಕೃಪಾ ಎಷ್ಟಾಗತೈತಿ, ಅವನಿಚ್ಛಾ ಎಷ್ಟೈತಿ, ಅಷ್ಟು ಹೇಳೋದು ಕೇಳೋದು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೇನೈ, ನೀನೇ ಒಳಹಕ್ಕು ಏನ ನುಡಿಸಿದೊಡನೆ ನಾನುಡಿವೆ ಗುರುವೇ ಕೃಪೆಯಾಗು ಅನ್ನವರಂಗ ಆರಾಧ್ಯ ಗುರುಗಳಾದಂಥ ಹಠಯೋಗಿ ಮಹಾತಪಸ್ವಿ ನಿಂದರ್ಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ನೆನೆಸಿ ಗುರುವನ್ನು ಸ್ಮರಿಸಬೇಕು. ಯಾವುದೋ ಒಂದು ಕಾರ್ಯಕ್ಕೆ ಮಹಾಗಣಪತಿಯನ್ನು ಸ್ಮರಿಸಬೇಕು, ಗುರುವನ್ನು ಸ್ಮರಿಸಬೇಕು. ನನ್ನ ಇಷ್ಟ ದೇವತೆ, ಇಷ್ಟ ಗುರು ಆದಂಥ ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೀ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಅಂತೇಳಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿ ಪರಮಾತ್ಮನ ಸ್ವರೂಪರಾದಂಥ ಎಲ್ಲ ಮಹಾತ್ಮರು, ಸಂತರು, ಅವತಾರಿ ಪುರುಷರು, ಜಗದೋದ್ಧಾರಕರು, ಎಲ್ಲ ಪರಂಪರೆಯ ಮಹಾತ್ಮರ ಶ್ರೀಚರಣಗಳನ್ನು ಸ್ಮರಿಸಿಕೊಂಡು ಅನಂತ ಕೋಟಿ ದೀರ್ಘದಂಡ ನಮನಗಳನ್ನು ಸಲ್ಲಿಸಿ ಇವತ್ತು ಪರಮ ಪವಿತ್ರವಾದಂಥ ಗರಗದ ಶ್ರೀಗುರು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಚರಿತ್ರವನ್ನು ಆರಂಭ ಮಾಡೋಣ. ದಿನಾ ಒಂದೊಂದು ಭಾಗವನ್ನು ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ತಿಳ್ಕೋತ ಹೋಗೋಣ. ಶ್ರವಣ, ಮನನ ಮತ್ತು ನಿಧಿಧ್ಯಾಸನ, ಇವು ಮೂರು ಬಹಳ ಮುಖ್ಯದವು. ನಮ್ಮ ಜೀವನದ ಒಂದು ಪ್ರಗತಿಗೆ, ಉನ್ನತಿಗೆ, ಅಧ್ಯಾತ್ಮದ ಒಂದು ಸಾಧನೆಗೆ ಮುಖ್ಯವಾಗಿ ಬೇಕಾಗಿದ್ದು ಶ್ರವಣ. ಕೇಳಬೇಕು ಭಕ್ತಿಯಿಂದ, ಕೇಳಿದ್ದನ್ನು ಮನನ ಮಾಡಬೇಕು, ಮನನ ಆದದ್ದನ್ನು ನಮ್ಮ ಜೀವನದೊಳಗನ ಸಾಧಿಸುವುದು ನೋಡ್ರಿ. ಶ್ರವಣ, ಕೀರ್ತನ, ಪಾದಸೇವನ, ಅರ್ಚನ, ವಂದನ, ದಾಶ್ಯ, ಸಖ್ಯ, ಆತ್ಮನಿವೇದನ ಅನ್ನುವಂಥ ನವವಿಧವಾದ ಭಕ್ತಿಗಳನ್ನು ಹೇಳಿದರು. ಆ ನವವಿಧವಾದ ಭಕ್ತಿಗಳಲ್ಲಿ ಮೊದಲನೇ ಬರುವಂತಹ ಭಕ್ತಿನನ ಶ್ರವಣ. ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಅವತಾರಿ ಪುರುಷರು. ಸಾಕ್ಷಾತ್ ವೀರಭದ್ರ ಮಹಾಸ್ವಾಮಿನ
ಗರಗದ ಮಡಿವಾಳೀಶ್ವರ ಮಹಾಸ್ವಾಮಿಗಳಾಗಿ ಜನ್ಮವನ್ನು ತಾಳಿದ್ದ ಅಂತ ಹೇಳ್ತಾರೆ. ಅಂತಹ ಜಗದ್ಗುರು ಮಡಿವಾಳೀಶ್ವರ ಮಹಾಸ್ವಾಮಿಗಳು ಗರಗದಲ್ಲಿ ಶಿವಯೋಗಿ ನೆಲೆಸಿರಲು ದರ್ಶನವಾವಯಸಿ ಹುಬ್ಬಳ್ಳಿಯ ಸಿದ್ಧಾರೂಢರು ಕಾಣಲೆಂದು ಬರಲು ನವಲಗುಂದ ನಾಗಲಿಂಗದ್ದ ಶಿಶುನಾಳ ಶರೀಫರು ಬಯಸಿ ಎಲ್ಲರನ್ನು ಅನುಗ್ರಹಿಸಿ ಅವರೆಲ್ಲರಲ್ಲಿ ಉಳಿದ ಅಂತ ಹೇಳ್ತಾರೆ. ಗರಗವನ್ನು ಸ್ವರ್ಗವನ್ನಾಗಿಸಿದ ಪರಮಾತ್ಮ ಆ ಜಗದ್ಗುರು ಮಡಿವಾಳೀಶ್ವರರು. ಅಂತಹ ಗುರುಗಳ ಒಂದು ಲೀಲೆಯನ್ನು, ಅಂತಹ ಗುರುಗಳ ಒಂದು ಚರಿತ್ರವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಗರಗದ ಮಡಿವಾಳೀಶ್ವರ ಮಹಾಸ್ವಾಮಿಗಳು ತಮ್ಮ ಅವತಾರವನ್ನು ಆರಂಭ ಮಾಡಿದ್ದು, ಅವರು ಹುಟ್ಟಿ ಬಂದಿದ್ದು ನಮ್ಮ ಒಂದು ಭಾರತ ಅನ್ನುವಂತಹ ಭೂಮಂಡಲದಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಪಡೆದು, ನಮ್ಮ ಭಾರತ ದೇಶ ಇಂಗ್ಲಿಷರ ಕಪಿಮುಷ್ಟಿಯಿಂದ, ಗುಲಾಮಗಿರಿಯಿಂದ ಮುಕ್ತವಾಗಲಿಕ್ಕೆ ವಿಶೇಷವಾದಂತಹ ತನ್ನ ಒಂದು ಶ್ರಮವನ್ನು ವಹಿಸಿದಂತಹ ಪುಣ್ಯಭೂಮಿ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಈ ಕಿತ್ತೂರು ನಾಡು. ಕಿತ್ತೂರನ್ನು ಸ್ಮರಿಸಬೇಕಂದ್ರೆ ನಾವೆಷ್ಟೋ ಜನ್ಮದ ಪುಣ್ಯವನ್ನು ಮಾಡಿರಬೇಕು. ಕಿತ್ತೂರಿನೊಳಗೆ ಮಹಾರಾಣಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚನ್ನಮ್ಮಾಜಿ ಅವರನ್ನು ಸ್ಮರಿಸಬೇಕಂದ್ರೆ ಬಹಳ ಜನ್ಮದ ಪುಣ್ಯ ಬೇಕ್ರಿ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಭಾರತ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತ ಮಾಡಬೇಕಂತ ಹೇಳ್ಯಾರ. ಹೋರಾಡಿದಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅಗ್ರಗಣ್ಯರು ಕಿತ್ತೂರು ಚೆನ್ನಮ್ಮಾಜಿಯವರು. ಅಂತಹ ತಾಯಿ ಕಿತ್ತೂರು ಚೆನ್ನಮ್ಮನನ್ನು ಪಡೆದಂಥವ್ರು ನಾವೆಷ್ಟು ಪುಣ್ಯಾತ್ಮರಂತ. ತಾಯಿ ಕಿತ್ತೂರು ಚೆನ್ನಮ್ಮನನ್ನು ಸ್ಮರಿಸಿ ಮುಕ್ತರಾಗೋದು ನೋಡ್ರಿ. ಆ ಕಿತ್ತೂರು ಚೆನ್ನಮ್ಮನು ಸಹಿತ ದೈವಾಂಶ ಸಂಭೂತರನವರು ಅಂಥೇಳಿನ ಅಂಥ ಒಂದು ಘನವಾದ ಕಾರ್ಯವನ್ನು ತಮ್ಮ ದೇಶಕ್ಕಾಗಿ ಮೀಸಲಿಟ್ಟರು. ಈ ಒಂದು ಮಡಿವಾಳೀಶ್ವರ ಮಹಾಸ್ವಾಮಿಗಳ ಚರಿತ್ರದೊಳಗೆ ಒಂದನೇ ಅಧ್ಯಾಯದೊಳಗೆ ಆ ಕಿತ್ತೂರು ಸಂಸ್ಥಾನವನ್ನು ಕುರಿತು ಬಹಳ ಸುಂದರವಾದಂಥ ವರ್ಣನೆಯನ್ನು ಮಾಡ್ತಾರೆ. ಇಲ್ಲಿ ಎಷ್ಟು ಚಂದ ಹೇಳಿದಾರಂತಂದ್ರೆ, ಸ್ವಾತಂತ್ರ್ಯಕ್ಕಾಗಿ, ಸ್ವಾತಂತ್ರ್ಯ ಪ್ರೇಮಕ್ಕಾಗಿ ಪ್ರಾಚೀನ ಕಾಲದ ಗ್ರೀಕರಂತೆ ಹೆಸರಾಗಿ ತಮ್ಮ ನಾಡಿಗಾಗಿ, ನಾಡಿನ ಉತ್ಕರ್ಷಕ್ಕಾಗಿ, ನಾಡಿನ ಸ್ವಾತಂತ್ರ್ಯಕ್ಕಾಗಿ ಪ್ರಾಣದ ಪರಿವೆಯಿಲ್ಲದ ಕಿಚ್ಚಿನಿಂದ ನಾಡಿನ ಹುಚ್ಚಿನಿಂದ ಹೋರಾಡಿ ಹಗೆಗಳ ರುಂಡಗಳನ್ನು ತೂರಾಡಿ ದಾಶ್ಯ ಜೀವನಕ್ಕಿಂತ ಸ್ವಾತಂತ್ರ್ಯ ಮರಣವೇ ಲೇಸೆಂದು, ಬಂಧನ ಸ್ವರ್ಗಕ್ಕಿಂತ ಬಿಡುಗಡೆಯ ನರಕವೇ ಮೇಲೆಂದು ಕೊನೆಗೂ ಪ್ರಾಣಾರ್ಪಣೆ ಮಾಡಿ ಕಣ್ಣು ಮುಚ್ಚಿದ ಈ ಕಿತ್ತೂರು ಕಲಿಗಳ ಕನ್ನಡ ಗಂಡುಗಲಿಗಳ ಆವೇಶಪೂರ್ವದ ಮೈನವಿರೇಲಿಸುವ ಗರ್ಜನೆಯು ಭಾರತ ಸ್ವಾತಂತ್ರ್ಯಕ್ಕೆ ಶ್ರೀಕಾರ ಹಾಕಿ ನಾಂದಿಯನ್ನು ಹಾಡಿದ ಈ ಸಮರ ಭೈರವಿಯ ವೀರರಾಣಿಯ ಸತೀ ಚೆನ್ನಮ್ಮನ ಕುಗ್ಗದ ಕುಂದದ ಕಂಗೆಡದ ಕಲಿತನಕ್ಕೆ ಬೆರಗಾಗಿ ನಿಬ್ಬೆರಗಾಗಿ ಕಣ್ಣಿಟ್ಟು ಬಾಯಿ ಬಿಟ್ಟು ತುಟಿಗೆ ಬೆರಳ ಇಟ್ಟು ರಾಹುತಟ್ಟ ಮೌನ ಮೂರ್ಛಿತರಾದಂತೆ ಕಿತ್ತೂರ ಪಾಳಿಡಿದ ಏಕಾಂತಿ ಪ್ರಶಾಂತ ನಿರ್ಜನ ಸಮರ ಭೂಮಿ ಭಾವಿಕರ ಭಾವುಕರ ಬಗೆಗನ್ನೆ ಭಾಸವಾಗುತ್ತದೆ ಅಂಥೇಳಿ ಕಿತ್ತೂರನ್ನು ಕುರಿತು ಬಹಳ ಸುಂದರವಾದಂತಹ ಒಂದು ವರ್ಣನೆಯನ್ನು ಇಲ್ಲಿ ಮಾಡಿದರು. ಬೆಳಗಾವಿ ಜಿಲ್ಲಾ ಕಿತ್ತೂರಿಗೆ ಸಮೀಪ ಸಂಪಗಾಮಿ ಅಂತ ಹೇಳಿಕಾರ ಒಂದು ಊರ. ಆ ಸಂಪಗಾಮಿ ಒಳಗೆ ಕಿತ್ತೂರಿನ ಅರಸರಲ್ಲಿ ಐದನೆಯವರಾದಂಥ ಅಲ್ಲಪ್ಪ ಗೌಡರು
ಸರದೇಸಾಯಿಯವರು ನೋಡ್ರಿ, ಅಲ್ಲಪ್ಪ ಗೌಡ್ರ ಅಂತ ಹೇಳಿಕಾರ ಅಲ್ಲಿ ಸಂಪಗಾಮದೊಳಗಿದ್ರು. ಆ ಸಮಯದೊಳಗೆ ಏನಾಕತ್ತಂತಂದ್ರೆ ಕಿತ್ತೂರಿನೊಳಗೆ ಕಲ್ಮಠ ಅಂತ ಹೇಳಿಕಾರ ಒಂದು ಪವಿತ್ರವಾದಂಥ ಪುಣ್ಯಕ್ಷೇತ್ರ. ಆ ಕಲ್ಮಠದೊಳಗೆ ಮೂಲ ಪುರುಷರಾದಂಥ ಗುರುಸಿದ್ಧ ಸ್ವಾಮಿಗಳು ನೋಡ್ರಿ, ಇವರು ಶ್ರೇಷ್ಠವಾದಂಥ ತಪಸ್ಸನ್ನು ಆಚರಿಸಿ ಏನು ಮಾಡಿದರು ಅಂತಂದ್ರೆ ಆ ಕಿತ್ತೂರಿನ ಒಂದು ಮಹಿಮೆಯನ್ನು ತಿಳ್ಕೊಂಡಿದ್ರು. ಕಿತ್ತೂರ ಒಂದು ಗುಡ್ಡ ಮಡ್ಡಿದ್ದಂಗಿತ್ರಿ, ಆ ಗುಡ್ಡದ ಮೇಲೆ ಗಿಡಗಳ ಮೇಲೆ ಕನಕಪ್ಪಲೆ ಅಂತಾರಲ್ಲ ತೊಗಲು ಬಾವಲಿ ಕುಂಡಿರ್ತಿದ್ದು. ಆವಾಗ ಆ ಕಲ್ಮಠದ ಗುರುಸಿದ್ಧ ಸ್ವಾಮಿಗಳು ಸಂಪಗಾಮದಲ್ಲಿರುವಂಥ ಅಲ್ಲಪ್ಪ ಗೌಡರು ಸರದೇಸಾಯಿ ಅವ್ರ ಮೇಲೆ ದೃಷ್ಟಿ ಬಿತ್ತು. ಹೆಂಗೆ ವಿಜಯನಗರ ಸಾಮ್ರಾಜ್ಯ ಇವತ್ತು ಜಗತ್ತಿನೊಳಗೆ ಪ್ರಖ್ಯಾತಿ ಪಡಿಬೇಕಂದ್ರೆ ವಿದ್ಯಾರಣ್ಯರು ಹೆಂಗೆ ಕಾರಣೀಭೂತರಾದರೂ ಹಂಗೆ ಇವತ್ತು ಕಿತ್ತೂರಿನ ಒಂದು ಪ್ರಭಾವ ಬೆಳಿಬೇಕಂದ್ರೆ ಕಿತ್ತೂರು ಸಂಸ್ಥಾನ ಹುಟ್ಟಬೇಕಂದ್ರೆ ಆ ಕಿತ್ತೂರಿನೊಳಗಿರುವಂಥ ಕಲ್ಮಠದ ಕರ್ತೃಗಳಾದಂಥ ಗುರುಸಿದ್ಧ ಮಹಾಸ್ವಾಮಿಗಳು ವಿಶೇಷವಾದಂಥ ಪಾತ್ರವನ್ನು ವಹಿಸಿದರು. ಅಲ್ಲಪ್ಪ ಗೌಡ್ರನ್ನ ಕರ್ಕೊಂಡು ಬಂದು ಹೇಳ್ತಾರೆ ಏನಂದ್ರೆ, ಅಲ್ಲಪ್ಪ ಗೌಡ್ರ ಇಲ್ಲಿ ಒಂದು ಅರಮನೆಯನ್ನು ಕಟ್ಟ್ರಿ, ಕಿತ್ತೂರು ಸಂಸ್ಥಾನವನ್ನು ಮಾಡ್ರಿ ಅಂತ ಹೇಳ್ತಾರ, ಆಜ್ಞೆಯನ್ನು ಮಾಡ್ತಾರೆ. ಆ ಪ್ರಕಾರವಾಗಿ ಅಲ್ಲಪ್ಪ ಗೌಡ್ರು ಅಲ್ಲಿ ಒಂದು ಅರಮನೆಯನ್ನು ಕಟ್ಟಲಿಕ್ಕೆ ಆರಂಭ ಮಾಡ್ರು. ಅವ್ರನ್ನ ಹಿಡ್ಕೊಂಡು 5 ಮಂದಿ ನೋಡ್ರಿ, ಒಟ್ಟು 91 ವರ್ಷ ರಾಜ್ಯಭಾರ ಮಾಡಿದರು. ಆಮೇಲೆ ಶ್ರೀ ಮಲ್ಲಸರ್ಜ ಪ್ರತಾಪರಾವ್ ಅಂತ ಹೇಳ್ತಾರ ಸರದೇಸಾಯಿ ಇವ್ರು ಬಂದರು ಅಂತ ಹೇಳ್ತಾರ, ಇಲ್ಲಿ ವಿಶೇಷವಾದಂಥ ವಿವರಣೆಯನ್ನು ಮಾಡ್ತಾರ. ಕಿತ್ತೂರು ಸಂಸ್ಥಾನದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಆ ಕಿತ್ತೂರು ಸಂಸ್ಥಾನದ ಮಲ್ಲಸರ್ಜ ದೊರೆ, ಆ ಮಲ್ಲಸರ್ಜ ದೊರೆಗಳು ಏನು ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ಒಂದು ಧರ್ಮಪತ್ನಿ ಅಂತ ಹೇಳಿಕಾರ ತಿಳ್ಕೊಂಡ ತಾಯಿ ರುದ್ರಮ್ಮನ್ನ ಮದುವೆ ಆಗಿದ್ರು. ಮಲ್ಲಸರ್ಜ ದೇಸಾಯಿಗಳ ಮೊದಲನೆಯ ಧರ್ಮಪತ್ನಿ ಹೆಸರು ರುದ್ರಮ್ಮ, ಅವರ ಎರಡನೆಯ ಹೆಂಡತಿ ಹೆಸರಿನ ರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರು. ಕಿತ್ತೂರು ಚೆನ್ನಮ್ಮನವರು ಕಾಗತಿಯವರು, ಅತ್ಯಂತ ವೀರ ಸ್ವಭಾವವನ್ನು ಹೊಂದಿದಂಥವರು. 1784ರಲ್ಲಿ ತಲ್ಲೂರು ದೇಸಾಯಿಯ ಮಗಳು ರುದ್ರಮ್ಮ ಅವರನ್ನು ಮದುವೆ ಮಾಡಿಕೊಂಡು ಬಂದಿದ್ದರು. ಮುಂದೆ ಕಾಕ್ತಿ ದುಳಪ್ಪ ದೇಸಾಯಿ 1778ರಲ್ಲಿ ಜನಿಸಿ ಚಿಕ್ಕಂದಿನಲ್ಲಿಯೇ ಕತ್ತಿ ಬಾಲೆಗಳೊಂದಿಗೆ ಆಟವಾಡಿ ಮೃಗಯ ವಿಹಾರ ನಿಷ್ಣತೆಯಾಗಿ ಪುರುಷ ವೇಷದಿಂದ ವೀರ ಅಭಿಮನ್ಯುವಿನಂತೆ ಪೌರುಷ ಸಾಹಸಗಳನ್ನು ಪ್ರದರ್ಶಿಸುವ ಅಶ್ವಾರೋಹಣ ನಿಪುಣಿಯಾಗಿ ದ್ವಂದ್ವ ಯುದ್ಧದ ಪ್ರವೀಣಿಯಾಗಿ ಒಟ್ಟಾರೆ ಕ್ಷತ್ರವಿದ್ಯೆಯ ನಿಪುಣಿಯಾಗಿ ಧಾರ್ಮಿಕ ನೈತಿಕ ಸಾಹಿತ್ಯಿಕ ಆಧ್ಯಾತ್ಮಿಕ ಗ್ರಂಥಾಭ್ಯಾಸ ಪರಿಶೀಲನೆಯ ಪಾರಾಯಣಿಯಾಗಿ ತನ್ನ ಅಪ್ರತಿಮ ರೂಪಲಾವಣ್ಯ ಸಂಪತ್ತಿನಿಂದ ಸರ್ವರ ವೃನ್ಮನ್ನಗಳನ್ನು ಸೆರೆ ಹಿಡಿದು ಚಲುವಿನ ರಾಣಿಯಾಗಿ ತನಗೆ ಬಲ್ಲ ವಿಧದಿಂದಲೂ ಅನುರೂಪನಾದ ಅವನು ಗುಣನಾದ ಮಲ್ಲಸರ್ಜ ದೊರೆಯನ್ನು ಮೋಹಿಸಿ 1769ರಲ್ಲಿ ಅವನ ಕೈ ಹಿಡಿದು ಕಿತ್ತೂರು ರಾಣಿಯಾಗಿ ಉಭಯತ ಪ್ರೇಮಾಮೃತದ ಫಲವೆಂಬಂತೆ 1799ರಲ್ಲಿ ಶಿವಬಸವ ಸರ್ಜ ಅಥವಾ ಬಾಳಾಸಾಹೇಬನೆಂದ ಮಗನನ್ನು ಪಡೆದು ಪತಿಯು ಜೀವಿಸಿರುವವರೆಗೆ ರಾಜ್ಯಭಾರದಲ್ಲಿ ಸರ್ವರೀತಿಯಿಂದಲೂ ನೆರವಾಗಿರುತ್ತಾಳೆ. ಅವನ ನಂತರ ದೊರೆಯಾದಂತಹ ಶಿವಲಿಂಗ ರುದ್ರ ಸರ್ಜ ಅಥವಾ ಬಾಪು ದೇಸಾಯಿಗೂ ಮಾರ್ಗದರ್ಶಿಯಾಗಿ ತನ್ನ ಪ್ರಾಣ ದೇಹವನ್ನು ಬಿಡುವವರೆಗೂ ಕಿತ್ತೂರಿಗಾಗಿ ಹೋರಾಡಿದ ಕಥೆಯನ್ನು ಇತಿಹಾಸ ಎಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ತಲ್ಲೂರು ಅಲ್ಲಿಂದ ಬಂದಂತಹ ರುದ್ರಮ್ಮ ಜಿಯವರು ಅಲ್ಲಿಂದ
ಬಂದ ಮುಂದೆ ಕಾಗತಿಯ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು. ಇವರಿಬ್ಬರು ಅನ್ಯೋನ್ಯವಾದಂಥ ಸಂಬಂಧದಿಂದ ತಮ್ಮ ಒಂದು ಜೀವನವನ್ನು ಸಾಗಿಸ್ತಿದ್ರು. ಆ ಸಮಯದೊಳಗೆ ಚೌಕಿ ಮಠದ ಅಂತೇಳಿ ಮತ್ತೊಂದು ಮಠ, ಆ ಚೌಕಿ ಮಠದೊಳಗೆ ಗುರುಸಿದ್ಧ ಸ್ವಾಮಿಗಳದು ಸಮಾಧಿಯಾಗಿತ್ತು. ಕಲ್ಮಠದೊಳಗೆ ಮುದಿಮಡಿವಾಳೇಶ್ವರರು ಅಂತ ಹೇಳಿಕಾರ ಒಬ್ಬ ಪುಣ್ಯಾತ್ಮರು ಅವರ ಸ್ಥಾನಕ್ಕೆ ಬಂದಿದ್ದರು. ಮುದಿಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ಕನಸು ಕಾಣ್ತಿದ್ರು ಅವರು. ಏನಂತಂದ್ರೆ, ನಾ ಇಷ್ಟೊಂದು ತಪಸ್ಸನ್ನು ಮಾಡಿ ಇಡೀ ಭರತ ಭೂಮಿಯನ್ನು ಸಂಚರಿಸಿದಾಗ ನನಗೆ ಒಬ್ಬ ಯೋಗ್ಯ ವ್ಯಕ್ತಿಯ ಅವಶ್ಯಕತೆ ಐತಿ. ಅವ ಏನು ಮಾಡ್ಬೇಕಂದ್ರೆ ನನ್ನ ಕೀರ್ತಿಯನ್ನು ಹಬ್ಬಿಸ್ಬೇಕು, ಮತ್ತು ಈ ಕಿತ್ತೂರು ನಾಡಿನ ಕೀರ್ತಿಯನ್ನು ಹಬ್ಬಿಸಬೇಕು ಅಂತ ಹೇಳಿಕಾರ ಅವ್ರ ಮನುಷ್ಯನೊಳಗೆ ಇಚ್ಛಾ ಇರ್ತಿತ್ತಂತೆ. ಒಂದು ದಿವಸ ಅವರು ಧ್ಯಾನಸ್ಥರಾಗಿ ಕುಂತು ಜಪ ಮಾಡ್ತಿದ್ರಂತ ಮುದಿಮಡಿವಾಳೇಶ್ವರರು. ಜಪ ಮಾಡುವಾಗ ಅವ್ರಿಗೆ ಏನಾತಂದ್ರೆ ಎಲ್ಲಿ ನೋಡಿದಲ್ಲಿ ಬರೇ ನೀರನ್ನು ತುಂಬಿತ್ತು, ನೀರಿನಿಂದ ಕೂಡಿದಂತಹ ಜಗತ್ತು ಕಾಣಿಸ್ತು. ಆ ನೀರಿನ ಮಧ್ಯದೊಳಗೆ ಒಂದು ಆಲದ ಎಲಿ, ದೊಡ್ಡದ ಆಲದ ಎಲಿ, ಎಷ್ಟು ದೊಡ್ಡದ ಆಲದ ಎಲಿ, ಆ ಎಲಿ ಮ್ಯಾಲೆ ಒಂದು ಸಣ್ಣ ಕೂಸ ಮಲ್ಕೊಂಡಂಗೆ ಆ ಕೂಸ ಇವ್ರ ಹಂತಿಕನ ಬಂದಂಗೆ ಅನಿಸ್ತಿತ್ತವ್ರಿಗೆ. ಇದೇನೋ ನನಗೆ ಭ್ರಮೆ ಐತಂತ ತಿಳಿದ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಧ್ಯಾನಸ್ಥರಾದರು. ಮತ್ತೆ ಅವರ ಕಣಕತ್ತಿ ಕಣ್ಣು ಮುಂದೆ ಏನಂದ್ರೆ ಆಲದ ಎಲಿ ಮೇಲೆ ಮಲ್ಕೊಂಡ ಒಂದು ಕೂಸ ನೀರಿನೊಳಗೆ ತೇಲಿ ಆ ಮದಿಮಡಿವಾಳೇಶ್ವರ ಹತ್ತಕ್ಕೆ ಬಂದಂಗೆ ಕಾಣಕತ್ತು. ಆವಾಗ ಇದೇನೋ ನನಗೊಂದು ಭ್ರಮೆ ಐತಿ ಅಂಥೇಳಿ ತಿಳ್ಕೊಂಡು ಸುಮ್ಮನಾದರು. ಅದೇ ಧ್ಯಾನದೊಳಗನೆ ಇರ್ತಿದ್ರು. ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಪರಮಾತ್ಮನ ಬರಬೇಕಪ್ಪ, ನನ್ನ ಒಂದು ಹೆಸರು ಉಳಿಸಾಕ ಪರಮಾತ್ಮನ ಬರಬೇಕು ಅಂತ ಮನುಷ್ಯನೊಳಗೆ ಸಂಕಲ್ಪ ಮಾಡ್ಕೊಂತ ಇರ್ತಿದ್ರು ಅವರು. ಆವಾಗ ಒಂದು ದಿವಸ ಅವರ ಕನಸಿನೊಳಗೆ ಬೆಳಗ್ಗೆ 4 ಗಂಟೆಗೆ ಒಂದು ಕನಸು ಬಿತ್ತಂತೆ. ಆ ಕನಸಿನೊಳಗೆ ಕೈಲಾಸಗಿರಿಗೆ ಹೋದಂಗಾಗಿತ್ತು. ಮದಿಮಡಿವಾಳೇಶ್ವರರಿಗೆ ಕೈಲಾಸಗಿರಿಗೆ ಹೋದಂಗಾಗಿತ್ತು. ಆ ಕೈಲಾಸದೊಳಗೆ ಪಾರ್ವತಿ, ಪರಮೇಶ್ವರ, ಗಣಪತಿ, ಷಣ್ಮುಖ ಸ್ವಾಮಿ, ಯಕ್ಷ, ರಕ್ಷ, ಗಂಧರ್ವ, ಕಿನ್ನರ, ಮಹಾನಂದಿ, ಶಿವನ ವಡ್ಡೋಲಗ ಅಲ್ಲಿ ಹೋದಂಗಾತು. ಅಲ್ಲಿ ಹೋಗಿ ಇವರು ಕೈ ಮುಕ್ಕೊಂಡು ನಿಂತಿದ್ರು. ಅಷ್ಟರೊಳಗನ ಆ ಪರಶಿವ ತನ್ನ ಪುತ್ರನಾದಂಥ ವೀರಭದ್ರನನ್ನು ಕರೆದ ಅಂತ. ವೀರಭದ್ರನನ್ನು ಕರೆದು ಹೇಳ್ದ, ವೀರಭದ್ರ ಜಗತ್ ಕಲ್ಯಾಣಕ್ಕಾಗಿ ನೀನು ಭೂಮಿಯೊಳಗೆ ಅವತಾರ ಮಾಡಬೇಕಾಗಿತ್ತಪ್ಪ, ಅದಕ್ಕೆ ಆ ಭೂಮಿಯ ಒಂದು ಉದ್ಧಾರಕ್ಕಾಗಿ ನಿನ್ನ ಅವಶ್ಯಕತೆ ಐತಿ, ಅದಕ್ಕೆ ನೀ ಆ ಒಂದು ಭೂಮಿಗೆ ಅವತಾರವನ್ನು ಎತ್ತಿ ಹೋಗಬೇಕು ಅಂತ ಪರಮಾತ್ಮ ಆಜ್ಞೆ ಮಾಡಿದಂತೆ. ಆವಾಗ ಆ ವೀರಭದ್ರ ಸ್ವಾಮಿ ಒಂದು ಮಾತಂದಂತೆ, ನಾ ಯಾರ ಹೊಟ್ಟೆ ಒಳಗೂ ಹುಟ್ಟಿ ಬರುವುದಿಲ್ಲ, ನನ್ನನ್ನು ನೀನೇ ಓದ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ ಪರಮಾತ್ಮಗೆ ಹೇಳಿದ ಅಂತ ಹೇಳ್ತಾರೆ. ಆವಾಗ ಪರಮಾತ್ಮ ಸಂತೋಷದಿಂದ ಒಪ್ಪಿಕೊಂಡ, ನಾನೇ ಬಿಟ್ಟು ಬರ್ತೇನೆ, ನಾ ಇವನ್ನ ನಿನ್ನ ಅಂತ್ಯಕ್ಕೆ ತಂದು ಕಳಿಸ್ತೇನೆ ಅಂಥೇಳಿ ಪರಮಾತ್ಮ ಆ ಮುದಿಮಡಿವಾಳೇಶ್ವರಿಗೆ ಅಂದಂಗಾತು. ಪಟ್ಟನ ಎಚ್ಚರ ಆಗಿಬಿಡ್ತು. ಎಚ್ಚರ ಆದ ಕೂಡಲೇ ಮೈ ರೋಮಾಂಚನ, ಕೈಲಾಸಕ್ಕೆ ಹೋಗಿದ್ದು, ಪರಮೇಶ್ವರನ ವಡ್ಡೋಲಗದ ದರ್ಶನವಾಗಿದ್ದು, ವೀರಭದ್ರ ಸ್ವಾಮಿಗೆ ಅವತಾರ ಎತ್ತಿವ ಅಂತ ಹೇಳಿದ್ದು, ಆ ವೀರಭದ್ರನನ್ನು ನಾನಾ ಭೂಮಿಗೆ ತಂದು ಬಿಡ್ತೇನಂತ ಹೇಳಿದ್ದು, ನಿನಗೆ ಒಪ್ಪಿಸ್ತೇನಂತ ಹೇಳಿದ್ದು ಆ ಮುದಿಮಡಿವಾಳೇಶ್ವರಿಗೆ ಕೇಳಿ ಹಿಡಿಸಲಾರದಂಥ ಆನಂದ, ಎಲ್ಲಿಲ್ಲದಂಥ ಆನಂದ. ಆ ಆನಂದದೊಳಗನೆ ಮದಿಮಡಿವಾಳೇಶ್ವರರು ತಮ್ಮ ಜೀವನವನ್ನು ಆ ಒಂದು ಕ್ಷಣಕ್ಕಾಗಿ ಕಾಯ್ತಿದ್ರು. ಯಾವಾಗ ಆ ವೀರಭದ್ರ ನನ್ನ ಹಂತಕ್ಕೆ ಬಾಲಕನಾಗಿ ಬರಬಹುದು, ಯಾವಾಗ ಆ ಪವಿತ್ರವಾದಂಥ ಕೂಸನ್ನು ನಾ ಎತ್ಕೊಂಡು ದರ್ಶನವನ್ನು ಮಾಡಿಕೊಂಡು ಆ ಹುಡುಗನನ್ನು ಮುದ್ದಾಡೇನೆ ಅಂತ ಹೇಳಿಕಾರೆ ಮದಿಮಡಿವಾಳೇಶ್ವರರು ಬಹಳ ವಿಚಾರ ಮಾಡ್ತಿದ್ರಂತ ನೋಡ್ರಿ. ಹಿಂಗೆ ವಿಚಾರ ಮಾಡ್ಕೋತನ ಇದ್ದಾಗ ಮತ್ತೊಂದು ಮಾತು ಅವರಿಗೆ ಮತ್ತೊಮ್ಮೆ ಕನಸು ಬಿತ್ತು. ಆ ಕನಸಿನೊಳಗೆ ಹೇಳ್ತಾರೆ ಏನಂತಂದ್ರೆ,
ಶರಣರ ಕಾಲದಲ್ಲಿ ಸಾಕ್ಷಾತ್ ವೀರಭದ್ರ ಮಡಿವಾಳ ಮಾಚಿದೇವರಾಗಿ ಹುಟ್ಟಿ ಬಂದಿದ್ದ. ಸಾಕ್ಷಾತ್ ವೀರಭದ್ರ ಮಡಿವಾಳ ಮಾಚಿದೇವರಾಗಿ 12ನೇ ಶತಮಾನದೊಳಗೆ ಹುಟ್ಟಿ ಬಂದಿದ್ರು. ಅದ ಮಡಿವಾಳ ಮಾಚಿದೇವರು, ಅದೇ ವೀರಭದ್ರ ಇವತ್ತ ನನ್ನ ಹಂತಕ್ಕೆ ಬರ್ತಾನಂತ ಹೇಳಿಕಾರ ಪರಮಾತ್ಮನ ಒಂದು ಅನುಗ್ರಹ ಆಗಿ ತಂದ ಮೇಲೆ ನಾನೇ ಧನ್ಯ, ನಾನೇ ಪುಣ್ಯಾತ್ಮ ಅಂತ ಹೇಳಿಕಾರ ಆ ಒಂದು ಕಲ್ಮಠದೊಳಗೆ ಕಿತ್ತೂರಿನೊಳಗೆ ಆ ಮುದಿ ಮಡಿವಾಳ ಮಹಾಸ್ವಾಮಿಗಳು ದಾರಿಯನ್ನು ಕಾಯಕತ್ತಾರ. ಯಾರ ದಾರಿ ಕಾಯಕತ್ತಾರಂದ್ರೆ ಪರಮಾತ್ಮನ ಆಜ್ಞೆ ಪ್ರಕಾರ ವೀರಭದ್ರ ಬಾಲಕನಾಗಿ ಬರ್ತಾನ. ಆ ಬಾಲಕನ ದಾರಿಯನ್ನು ಕಾಯಕತ್ತಾರ. 1ನೇ ಅಧ್ಯಾಯದೊಳಗೆ ಆ ವೀರಭದ್ರ ಸ್ವಾಮಿಗಳ ರೂಪ ಬಾಲಕನಾಗಿ ಜನ್ಮವನ್ನು ತಾಳಿ ಬರ್ತಾನ. ಅದನ್ನು ದಾರಿ ಕಾಕೊಂತ ಮುದಿ ಮಡಿವಾಳೇಶ್ವರರು ಕುಂತಾರ. ಮುಂದಿನ ಅಧ್ಯಾಯದೊಳಗೆ ಯಾವ ಒಂದು ಸುಂದರವಾದಂಥ ಲೀಲೆ ಐತಂತ ಹೇಳ್ತಾರೆ, ನಾವು ನೋಡಿ ಪುಣ್ಯಾತ್ಮರಾಗೋಣ ಅಂತ ಹೇಳಿ ಮಡಿವಾಳೇಶ್ವರನ ಶ್ರೀಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.